ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಸೇಫ್ ಆದ್ರಾ ಇಂಥದೊಂದು ಚರ್ಚೆ ಈಗ ಶುರುವಾಗಿದೆ ಇದಕ್ಕೆ ಕಾರಣ ಕೂಡ ಇದೆ ಬಿಜೆಪಿ ರಾಜ್ಯಾಧ್ಯಕ್ಷ ಬದಲಾವಣೆ ವಿಚಾರಕ್ಕೆ ಹೈಕಮಾಂಡ್ ಬ್ರೇಕ್ ಹಾಕಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ ಕಾರ್ಯಕಾರಿಣಿಯಲ್ಲಿ ಬದಲಾವಣೆ ಇಲ್ಲ ಅನ್ನುವಂಥ ಮಾತು ಕೇಳಿಬಂದಿದೆ ಎರಡು ದಿನಗಳ ಕಾಲ ನವದೆಹಲಿಯಲ್ಲಿ ಬಿಜೆಪಿ ರಾಷ್ಟ್ರೀಯ ಕಾರ್ಯಕಾರಿಣಿ ನಡೆಯಿತು ಆ ಕಾರ್ಯಕಾರಿಣಿಯಲ್ಲಿ ರಾಜ್ಯಾಧ್ಯಕ್ಷರ ಬದಲಾವಣೆ ಬಗ್ಗೆ ಕ್ರಮ ಆಗಬಹುದು ಅನ್ನುವಂಥ ಮಾತು ಕೇಳಿಬರ್ತಾ ಇತ್ತು ಆದರೆ ಸದ್ಯಕ್ಕೆ ಬದಲಾವಣೆ ಇಲ್ಲ ಅಂತ ಹೇಳಿ ಹೈಕಮಾಂಡ್ ನಾಯಕರು ತಿಳಿಸಿದ್ದಾರಂತೆ ಪಕ್ಷದ ಸಂಘಟನೆ ಚುನಾವಣೆಯೇ ಸದ್ಯಕ್ಕೆ ಮುಖ್ಯ ಅನ್ನುವಂಥ ಸಂದೇಶವನ್ನ ರವಾನೆ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇರೋದು ಹೀಗಾಗಿ ಕಟೀಲ್ ಬದಲಾವಣೆ ನಿರೀಕ್ಷೆಯಲ್ಲಿದ್ದಂಥ ನಾಯಕರಿಗೆ ನಿರಾಸೆಯಾಗಿದೆ ಮತ್ತಷ್ಟು ಡೀಟೇಲ್ಸ್ ನಮ್ಮ ನವದೆಹಲಿ ಪ್ರತಿನಿಧಿ ಜಗದೀಶ್ ನೀಡ್ತಾ ಹೋಗ್ತಾರೆ ಜಗದೀಶ್ ಕಟೀಲ್ ಅವರ ಕಾರ್ಯವೈಖರಿ ಬಗ್ಗೆ ಸ್ವಪಕ್ಷದಲ್ಲೇ ಒಂದಿಷ್ಟು ಅಸಮಾಧಾನ ಇತ್ತು ಆದರೆ ಚುನಾವಣೆ ಇರುವಂತಹ ಕಾರಣಕ್ಕಾಗಿ ಸದ್ಯಕ್ಕೆ ನಳಿನ್ ಕುಮಾರ್ ಕಟೀಲ್ ಟೋಪಿ ಕಂಪನಿಗಳ ಐಪಿಒ ಅಲ್ಲಿ ಹೂಡಿಕೆ ಮಾಡಿ ದುಡ್ಡು ಕಳ್ಕೊಂಡವ್ರು ನೋಡಿ ಹೆದರ್ಕೊಂಡಿದ್ದೀರಾ ಬೆಸ್ಟ್ ಐಪಿಒ ಹೂಡಿಕೆ ಮಾಡಬೇಕಾ ಫ್ರೀಡಂ ಆಪ್ ಡೌನ್ಲೋಡ್ ಮಾಡಿ ಐಪಿಒ ಹೂಡಿಕೆಯಲ್ಲಿ ಎಕ್ಸ್ಪರ್ಟ್ ಆಗಿ ಸೇಫ್ ಆದ್ರಾ ಹೇಗೆ ಅಂತ ವಿದೇಶಿ ನಿನ್ನೆ ಮತ್ತೆ ಮೊನ್ನೆ ಎರಡು ದಿವಸಗಳ ನಡೆದಿರತಕ್ಕಂತಹ ಕಾರ್ಯಕಾರಿಣಿ ಸಭೆಯಲ್ಲಿ ಬಹಳಷ್ಟು ಮಹತ್ವವಾದಂತಹ ವಿಚಾರ ಕರ್ನಾಟಕದ ವಿಚಾರ ಕಾರಣ ಏನು ಅಂತಂದ್ರೆ ಕರ್ನಾಟಕದಲ್ಲಿ ಮುಂಬರುವಂತಹ ಕೇವಲ 3-4 ತಿಂಗಳಲ್ಲಿ ಎಲೆಕ್ಷನ್ ಬರುತ್ತೆ ಈ ಸಂದರ್ಭದಲ್ಲಿ ಅಧ್ಯಕ್ಷರ ವಿಚಾರವಾಗಲೂ ಸಹಿತ ಅಂದ್ರೆ ರಾಜ್ಯಾಧ್ಯಕ್ಷರ ಬದಲಾವಣೆ ವಿಚಾರವಾಗಲೂ ಸಹಿತ ಚರ್ಚೆಗೆ ಬರುತ್ತೆ ಯಾವಾಗ ಹೈಕಮಾಂಡ್ ನಾಯಕರ ಗಮನಕ್ಕೆ ಈ ವಿಚಾರ ಬರುತ್ತೋ ಆ ಸಂದರ್ಭದಲ್ಲಿ ಹೈಕಮಾಂಡ್ ನಾಯಕರು ಯಾವುದೇ ಕಾರಣಕ್ಕೂ ಸಹಿತ ಸದ್ಯದ ಮಟ್ಟಿಗೆ ಅಧ್ಯಕ್ಷರ ಸ್ಥಾನದ ಬದಲಾವಣೆ ಬಗ್ಗೆ ಯಾವುದೇ ಕಾರಣಕ್ಕೂ ಸಹಿತ ಸಕಾರಾತ್ಮಕವಾಗಿ ಸ್ಪಂದಿಸಿದಿಲ್ಲ ಕಾರಣ ಎರಡು ಮೂರು ಇದಾವೆ ಒಂದು ಈಗಾಗಲೇ ಅಧ್ಯಕ್ಷ ಸ್ಥಾನದ ಚುನಾವಣೆಯ ಏನೋ ಅಧ್ಯಕ್ಷ ಸ್ಥಾನದ ಬದಲಾವಣೆ ವಿಚಾರವಾಗಿ ಮತ್ತೆ ಯಾರಿಗೆ ತಂದು ಕೂರಿಸಬೇಕು ಮತ್ತೆ ಬಂದಂತಹ ಸಂದರ್ಭದಲ್ಲಿ ಬದಲಾವಣೆ ಆದಂತಹ ಸಂದರ್ಭದಲ್ಲಿ ಮತ್ತೆ ಕೆಲ ಗೊಂದಲಗಳಿಗೆ ಎಡೆ ಮಾಡ್ಕೊಡ್ಬಹುದು ಅನ್ನುವಂತಹ ಒಂದಾದ್ರೆ ಇನ್ನೊಂದು ಯಾವುದೇ ಒಬ್ಬ ಅಧ್ಯಕ್ಷ ಬಂದರೂ ಸಹಿತ ಮುಂದಿನ 3-4 ತಿಂಗಳಲ್ಲಿ ಯಾವ ರೀತಿಯಲ್ಲಿ ಬದಲಾವಣೆ ತರಬಹುದು ಯಾವೆಲ್ಲ ರೀತಿಯಲ್ಲಿ ಏನಂದ್ರೆ ಚುನಾವಣೆಗೆ ಸನ್ನದ್ಧರಾಗಬಹುದು ಮತ್ತೆ ಪಕ್ಷ ಸಂಘಟನೆಗೆ ಪ್ರತಿ ಜಿಲ್ಲಾಧ್ಯಕ್ಷರ ಏನಂದ್ರೆ ಮಾಹಿತಿ ಕಡೆ ಹಾಕುವುದಾಗಿರ್ಬಹುದು ಬದಲಾವಣೆಗಳಾಗಿರ್ಬಹುದು ಇದರಲ್ಲೇ ಮುಗಿಯುತ್ತೆ ವಿನಃ ಯಾವುದೇ ಕಾರಣಕ್ಕೂ ಸಹಿತ ಚುನಾವಣೆಗೆ ತಯಾರಿ ಆಗೋದಿಲ್ಲ ಈ ಎಲ್ಲಾ ಕಾರಣಗಳನ್ನ ಇಟ್ಕೊಂಡು ಯಾವುದೇ ಕಾರಣಕ್ಕೂ ಸಹಿತ ಅಧ್ಯಕ್ಷ ವಿಚಾರವನ್ನ ಬದಲಾವಣೆ ಮಾಡೋದಕ್ಕೆ ಯಾವುದೇ ಕಾರಣಕ್ಕೂ ಸಹಿತ ಹೈಕಮಾಂಡ್ ನಾಯಕರು ಸನ್ನದ್ಧರಾಗಿಲ್ಲ ಇದೇ ವಿಚಾರ ಹೈಕಮಾಂಡ್ ನಾಯಕರು ಸಹಿತ ನಿನ್ನೆ ನಡೆದಿರತಕ್ಕಂತಹ ಒಂದು ಸಭೆಯ ಮುಕ್ತಾಯವಾದಂತಹ ಸಂದರ್ಭದಲ್ಲೂ ಸಹಿತ ರಾಜ್ಯದ ನಾಯಕರಿಗೆ ಗಮನ ಕೊಡುವಂತಹ ಕೆಲಸವನ್ನ ಮಾಡ್ತಾರೆ ಈ ವಿಚಾರ ಈಗ ಅಧ್ಯಕ್ಷ ಬದಲಾವಣೆ ಆಗುತ್ತೆ ಅಂತ ಬಹಳಷ್ಟು ಜನ ರಾಜ್ಯದ ನಾಯಕರುಗಳು ಬಿಜೆಪಿ ನಾಯಕರುಗಳು ನನ್ನ ತಲೆಯಲ್ಲಿ ಇಟ್ಕೊಂಡಿದ್ರಲ್ಲ ಅವರಿಗೆ ಒಂದು ರೀತಿಯಲ್ಲಿ ನಿರಾಶೆ ಆಗಿರುವಂತಹ ಸತ್ಯ ವಿದ್ಯಾರ್ಥಿ ಡೀಟೇಲ್ಸ್ಗೆ ನ್ಯೂಸ್ ಫಸ್ಟ್ ಪ್ರತಿಕ್ಷಣ